गाइस ये 2017 VPA के ಒಂದು 14 ಮಾರ್ಕ್ಸ್ ಕ್ವೆಶ್ಚನ್ ಕೊಟ್ಟಿದ್ದಾರೆ ನಾನು 18 ಆಲ್ರೆಡಿ ಮಾಡಿದ್ದೀನಿ ಆ ವಿಡಿಯೋ ಕೂಡ ಇದೆ ನೀವು ನೋಡಬಹುದು ಈಗ 2017 ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಫಸ್ಟ್ ಕ್ವೆಶ್ಚನ್ ಏನಿದೆ ಅಂತ ಓಪನ್ ಫಾಲೋಯಿಂಗ್ ಇಸ್ ದ ಬ್ಯಾಲೆನ್ಸ್ ಶೀಟ್ ಆಫ್ ಎ ಕಂಪನಿ ಆಸ್ ಆನ್ 31st ಮಾರ್ಚ್ 2017 ಲಯಬಿಲಿಟೀಸ್ ಶೇರ್ ಕ್ಯಾಪಿಟಲ್ 20,000 ಶೇರ್ಸ್ ಆಫ್ 10 ಈಚ್ General Reserve, Sundry Creditors, Bills Payable, Workman's Savings Account. Workman's Savings Account is a liability, outside liability. Surplus is yavattu outside agala. Surplus is the profit nalli ellarigu kottu uludirthakanta profit. Yavaglu asti yene profit illi, yene General Reserve athwa Reserve illi, avella yaru kodutivi andre shareholders kodutivi. Okay na, adella shareholders, sala alla. ನಮ್ಮ ಹತ್ರ ಉಳಿದಿರ್ತಕ್ಕಂತ ಲಾಭ ಲಾಭದಲ್ಲಿ ಇಟ್ಟಿರ್ತಕ್ಕಂತ ಅಮೌಂಟ್ ಆಫ್ ರಿಸರ್ವ್ ಏನಿದೆ ಅದು ನಾವು ಅಲ್ಟಿಮೇಟ್ ಆಗಿ ಯಾರಿಗೆ ಕೊಡ್ತೀವಿ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಕೊಡ್ತೀವಿ ಸೊ ಅದಕ್ಕೆ ಅದು ಔಟ್ ಸೈಡ್ ಅಲ್ಲ ಲ್ಯಾಂಡ್ ಬಿಲ್ಡಿಂಗ್ ಪ್ಲಾಂಟ್ ಮೆಷಿನರಿ ಫರ್ನಿಚರ್ ಸ್ಟಾಕ್ ಡೆಟಾಸ್ ಕ್ಯಾಶ್ ಅಟ್ ಬ್ಯಾಂಕ್ ಅಂಡ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಪ್ಲಾಂಟ್ ಅಂಡ್ ಮೆಷಿನರಿ ಈಸ್ ವ್ಯಾಲ್ಯೂಡ್ ಅಟ್ 1,20,000 ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ವ್ಯಾಲ್ಯೂಡ್ ಅಟ್ 2,60,000 ಡೆಟಾಸ್ are considered a 10% bad profits of the company were 14-15 1 lakh 15-16 1 lakh 30 2 lakh 2-16 and 17 1 lakh 40 it is the practice of the company to transfer 20% profit to the reserve account compute the value of share net asset method and yield method ಅಂತ ಹೇಳಿದ್ದಾರೆ ಇಲ್ಲಿ ಒಂದು ಪಾಯಿಂಟ್ ಮರ್ತೋಗಿದ್ದಾನೆ ಕೊಡೋದನ್ನ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಕೊಡೋದನ್ನ ಮರ್ತೋಗಿದ್ದಾನೆ ಓಕೆನಾ ಈಗ ಯಾರು ಈ ಪ್ರಾಬ್ಲಮ್ ನ ಟ್ರೈ ಮಾಡಿದ್ದಾರೆ ಆ ಇಯರ್ ಈಲ್ಡ್ ಮೆಥಡ್ ಅಲ್ಲಿ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಇಲ್ಲ ಅಂದ್ರೆ ಈಲ್ಡ್ ಮೆಥಡ್ ಮಾಡಕ್ ಆಗಲ್ಲ ಕರೆಕ್ಟಾ ಅವರು ಏನು 10% ಅಂತ ಅನ್ಕೊಂಡು ಮಾಡಿದ್ರೆ 14 ಮಾರ್ಕ್ಸ್ ಬರುತ್ತೆ ಸಪೋಸ್ ಅವರು ಇದನ್ನ ಮಾಡಿ ಯಾವುದು ನೆಟ್ ಅಸೆಟ್ ಮೆಥಡ್ ಮಾಡಿ ಈಲ್ಡ್ ಮೆಥಡ್ ಅಲ್ಲಿ ಸಿನ್ಸ್ ನೋ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಈಸ್ ಗಿವನ್ ವಿ ಕೆನಾಟ್ ಸಾಲ್ವ್ ದಿಸ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಅವ್ರಿಗೂ 14 ಮಾರ್ಕ್ಸ್ ಬರುತ್ತೆ ಯಾಕೆ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಕೊಟ್ಟಿಲ್ಲ ಅಂದ್ರೆ ಹೆಂಗಪ್ಪ ಇಲ್ಮೆ ಚೆಲ್ಲದ್ ಮಾಡ್ತೀಯಾ ಇಟ್ಸ್ ವೆರಿ ಡಿಫಿಕಲ್ಟ್ ಅಲ್ವಾ ಸೊ ಆದ್ರೆ ನಾವೇನ್ ಅನ್ಕೋಣ ಅಸ್ಯೂಮ್ 10% ಇಸ್ ದ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಅಂತ ಅನ್ಕೋಣ ಓಕೆನಾ ಈ ಫಸ್ಟ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಅಸೆಟ್ಸ್ ನೆಟ್ ಅಸೆಟ್ ಮೆಥಡ್ ಅಲ್ಲಿ ಮಾಡ್ ಇಲ್ಲಿ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಥವಾ ಪ್ಲಾಂಟ್ ಅಂಡ್ ಮೆಷಿನರಿನ ಎಷ್ಟಕ್ಕೆ ವ್ಯಾಲ್ಯೂ ಮಾಡಿದಂತೆ 1,20,000 ಮಾಡಿದಂತೆ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ನ 2,60,000 ಗೆ ವ್ಯಾಲ್ಯೂ ಮಾಡಿದ್ದಾನೆ ಹಾಗೆ ಇನ್ನೇನಿದೆ ಅಂದ್ರೆ ಫರ್ನಿಚರ್ ಇದೆ ಅದರ ಬಗ್ಗೆ ಏನು ಹೇಳಿಲ್ಲ ಏನು ಹೇಳಿಲ್ಲ ಅಂದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಎಷ್ಟಿದೆಯೋ ಅಷ್ಟೇ ಇರುತ್ತೆ ಸ್ಟಾಕ್ ಬಗ್ಗೆನು ಏನು ಹೇಳಿಲ್ಲ ಅದು ಕೂಡ ಅಷ್ಟೇ ಇರುತ್ತೆ ಡೆಟಾರ್ಸ್ ಅಲ್ಲಿ ಎಷ್ಟು ಡೆಟಾರ್ಸ್ ಇದೆ ಅಂದ್ರೆ 96,000 ಇದೆ 96,000 ಇದೆ ಇದರಲ್ಲಿ ಬ್ಯಾಡ್ ಡೆಟ್ಸ್ ಅಂದ್ರೆ ಕೊಡದಂಗೆ ಓಡೋಗಿದಾರೆ ಅಂತ ಎಷ್ಟು ಅಂದ್ರೆ 10,000 ರೂಪಾಯಿ ಅಲ್ಲಿಗೆ ನಮ್ಗೆ ಟೋಟಲ್ ದುಡ್ಡು ಬರಬೇಕಾಗಿರೋದು ಇನ್ನೆಷ್ಟು 86,000 ಮಾತ್ರ ಕ್ಯಾಶ್ ಅಟ್ ಬ್ಯಾಂಕ್ ಎಷ್ಟಿದ್ಯಪ್ಪ ಅಂದ್ರೆ 50,000 ಇದೆ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡಿಸ್ಕೌಂಟ್ ಆನ್ ಶೇರ್ಸ್ ಅಸೆಟ್ ಅಲ್ಲ ಅವನ್ನೆಲ್ಲ ಫಿಕ್ಟೀಷಿಯಸ್ ಅಸೆಟ್ಸ್ ಅಂತ ಹೇಳ್ತೀವಿ ಯಾವುದೇ ಕಾರಣಕ್ಕೂ ತಗೋಬಾರದು ಇಷ್ಟು ಅಸೆಟ್ಸ್ ಟೋಟಲ್ ಎಷ್ಟು ಬರುತ್ತೆ ಅಂದ್ರೆ 6, 13, 17, 27, 29, 2, 5 5,96,000 ಬರ್ತಾ ಇದೆ ಇದರಲ್ಲಿ ಔಟ್ ಸೈಡ್ ಲಯಬಿಲಿಟೀಸ್ ಏನಿದು ಔಟ್ ಸೈಡ್ ಲಯಬಿಲಿಟೀಸ್ ನ ಮೈನಸ್ ಮಾಡಬೇಕು ಯಾವ್ದ್ಯಾವ್ದಿದೆ ಅಂತ ಹೇಳಿದ್ರೆ ಮೊದಲನೇದು ಸಂಡ್ರಿ ಕ್ರೆಡಿಟರ್ಸ್ ಎಷ್ಟಿದೆ ಅಂತ ಸಂಡ್ರಿ ಕ್ರೆಡಿಟರ್ಸ್ 80,000 ರುಪೀಸ್ ಇದೆಯಂತೆ ಬಿಲ್ಸ್ ಪೇಯಬಲ್ 40,000 ರುಪೀಸ್ ಕೊಟ್ಟಿದ್ದಾರೆ ವರ್ಕ್ಮನ್ ಸೇವಿಂಗ್ಸ್ ಅಕೌಂಟ್ 40,000 ಇದೆ ಸರ್ಪ್ಲಸ್ ತಗೊಳ್ಳ ಇಲ್ಲ ಅಂತ ಹೇಳಿದೆ ಅಲ್ಲಿಗೆ ಟೋಟಲ್ 1,60,000 ಆಯ್ತು ಇನ್ನು ಉಳಿದಿರ್ತಕ್ಕಂಥದ್ದು ನಾ ಏನಂತ ಹೇಳೋಣ ನೆಟ್ ಅಸೆಟ್ ಅಂತ ಹೇಳೋಣ ಕರೆಕ್ಟಾ ಈಗ ವ್ಯಾಲ್ಯೂ ಆಫ್
shares अथवा share is equals to net asset divided by number of shares. ಕರೆಕ್ಟಾ? ಇಲ್ಲಿ ನಂಬರ್ ಆಫ್ ಶೇರ್ಸ್ 20,000 ಶೇರ್ಸ್ ಅಂತ ಹೇಳ್ತಾ ಇದ್ದಾನೆ. ಕರೆಕ್ಟಾ? ಹಾಗಾದ್ರೆ ಒಂದು ಶೇರ್ ಬೆಲೆ ಎಷ್ಟು ಬರುತ್ತೆ ಹೇಳಿ? 21.80 rupees ಪರ್ ಶೇರ್ ಬರ್ತಾ ಇದೆ. ಇದೇ ಆನ್ಸರ್. ಓಕೆನಾ? ಕ್ಲಿಯರಾ? ಓಕೆ ಫೈನ್. ಇಷ್ಟ ಮಾಡೋದೇ 7 marks ನಿಮ್ಗೆ ಅರ್ಥ ಆಗ್ತಿದ್ಯಾ? ಈಗ ಈಲ್ಡ್ ಮೆಥಡ್ ನಲ್ಲಿ 3 ವರ್ಷದ ಪ್ರಾಫಿಟ್ ಕೊಟ್ಟಿದ್ದಾನೆ. ಕರೆಕ್ಟಾ? ಈಗ ಫಸ್ಟ್ ಈಲ್ಡ್ ಮೆಥಡ್ ಅಲ್ಲಿ ಏನ್ ಮಾಡ? ಪ್ರಾಫಿಟ್ ಫಾರ್ ಈಕ್ವಿಟಿ ಕನ್ನಡಿ. ಕರೆಕ್ಟಾ? ಆದ್ರೆ 3 ವರ್ಷದ ಕೊಟ್ಟಿರೋದ್ರಿಂದ ಫಸ್ಟ್ ಆವರೇಜ್ ತಗೋಣ. ಓಕೆನಾ? ನೋಡಿ, 2014-15 1 lakh ಕೊಟ್ಟಿದ್ದಾನೆ, 15-16 1,30,000 ಕೊಟ್ಟಿದ್ದಾನೆ, 16-17 1,40,000 ಕೊಟ್ಟಿದ್ದಾನೆ. ಡಿವೈಡೆಡ್ ಬೈ 2 ಮಾಡಿದ್ರೆ ನಿಮಗೆ 3,70,000 ಡಿವೈಡೆಡ್ ಬೈ 2 ಅಂತ ಹೇಳಿದ್ರೆ 1,85,000 ಬರುತ್ತೆ. ಕರೆಕ್ಟಾ? ಇದರಲ್ಲಿ ಎಷ್ಟು ಪರ್ಸೆಂಟ್ ಟ್ರಾನ್ಸ್ಫರ್? 3 ಮಾಡಿದ್ರೆ ಎಷ್ಟು ಬರುತ್ತೆ? 3,70,000 ಅಂದ್ರೆ 1,23,333 ಬರ್ತಾ ಇದೆ. ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ಎಷ್ಟು ಪರ್ಸೆಂಟ್ ಅಂತ ಹೇಳ್ತಾ ಇದ್ದಾನೆ? 20% ಅಂತ ಹೇಳ್ತಾ ಇದ್ದಾನೆ. 20% ಆನ್ 1,23,333 ಅಂತ ಅನ್ಕೋಣ. 6, 8, 9 ಅಲ್ಲಿಗೆ 98,666 ಅಂತ ಅನ್ಕೋಣ. ಇದನ್ನೇನಂತ ಹೇಳೋಣ? ಪ್ರಾಫಿಟ್ಸ್ ಫಾರ್ ಈಕ್ವಿಟಿ ಅಂತ ಕರೆಯೋಣ. ಕರೆಕ್ಟಾ? ಈಗ ಎರಡನೇ ಪಾಯಿಂಟ್, ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ ಮಾಡಬೇಕು. ಕರೆಕ್ಟಾ? ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ ಮಾಡಬೇಕು ಅಂದ್ರೆ ಫಸ್ಟ್ ಪ್ರಾಫಿಟ್ ಫಾರ್ ಈಕ್ವಿಟಿ ಡಿವೈಡೆಡ್ ಬೈ ಪೇಡ್ ಅಪ್ ಕ್ಯಾಪಿಟಲ್ ಇಂಟು 100. 98,666 ಡಿವೈಡೆಡ್ ಬೈ ಟೋಟಲ್ ಶೇರ್ ಕ್ಯಾಪಿಟಲ್ ಎಷ್ಟಿದೆ? 2 lakhs ಇದೆ. ಇಂಟು 100 ಮಾಡಿದ್ರೆ ಎಷ್ಟು ಪರ್ಸೆಂಟೇಜ್ ಬರುತ್ತಪ್ಪ? 49.333. ಅಷ್ಟೊಂದು ಬರಲ್ಲ ಕಣ. 49.333% ಇರ್ಲಿ, ಪರವಾಗಿಲ್ಲ. ವ್ಯಾಲ್ಯೂ ಆಫ್ ಶೇರ್ ಇಸ್ ಈಕ್ವಲ್ಸ್ ಟು ERR ಡಿವೈಡೆಡ್ ಬೈ NRR ಇಂಟು ಪೇಡ್ ಅಪ್ ವ್ಯಾಲ್ಯೂ ಆಫ್ ಶೇರ್. ಕರೆಕ್ಟಾ? 49.33 ಡಿವೈಡೆಡ್ ಬೈ 10 into 10. ಒಂದ್ ಶೇರ್ ಬೆಲೆ 10 rupees ಅಲ್ವಾ? ಅಲ್ಲಿಗೆ 49.33 rupees ಪರ್ ಶೇರ್ ಬರುತ್ತೆ. ಇದು ಯಾವಾಗ? 10 rupees ಅಂತ ನಾರ್ಮಲ್ ರೇಟ್ ಆಫ್ ರಿಟರ್ನ್, 10 ಅಂತ ಅನ್ಕೊಂಡಾಗ. ಓಕೆನಾ? 20 ಅಂತ ಅನ್ಕೊಂಡಾಗ ಬೇರೆ ಬರುತ್ತೆ. ಓಕೆನಾ? ನೀವು ಎಷ್ಟಾದ್ರೂ ಅನ್ಕೊಳ್ಳಿ, ಯಾಕೆಂದ್ರೆ ಪ್ರಾಬ್ಲಮ್ ಅಂತ ಕೊಟ್ಟಿಲ್ಲ. ಅದಕ್ಕೆ ನೋಟ್ ಏನಂತ ಬರೀತೀರಾ? ನಾರ್ಮಲ್ ರೇಟ್ ಆಫ್ ರಿಟರ್ನ್ ಈಸ್ ಅಸ್ಯೂಮ್ಡ್ ಆಸ್ ಅಟ್ 10% ಅಂತ ಬರ್ತೀವಿ. ಸೊಲ್ಯೂಷನ್ ಮಾಡ್ತೀವಿ. ಸಪೋಸ್ ದೀಪಕ್, ನನಗೆ 10% ಇಷ್ಟ ಇಲ್ಲ ಸರ್, 20% ಇಟ್ಕೊಳ್ತೀನಿ. ಆಗ ನೋಟ್, ನಾರ್ಮಲ್ ರೇಟ್ ಆಫ್ ರಿಟರ್ನ್ ಅಸ್ಯೂಮ್ಡ್ ಅಟ್ 20% ಅಂತ ಏನ್ ಮಾಡುದು? ಆನ್ಸರ್ ಹಿಂದೆ. ಓಕೆನಾ? ನೋಡಿ, ಇದನ್ನ ಮಾಡೋದಕ್ಕೆ ಕರೆಕ್ಟ್ 5-6 ನಿಮಿಷ ಅಷ್ಟೇ. ಅದೇ ಏನಕ್ಕೆ ಗೊತ್ತಲ್ವ? ನಿಮ್ ಪ್ರೊಸೀಜರ್ ಎಲ್ಲ ಗೊತ್ತಿದ್ರೆ ಮಾಡ್ಬಿಡಿ. ನಿಮ್ ಈಲ್ಡ್ ಮೆಥಡ್ ಗೊತ್ತಿಲ್ಲ ಅಂತ ಹೇಳಿದಾಗ ಸುಮ್ನೆ ಸ್ಟಾರ್ಟ್ ಮಾಡಿ ಇಟ್ಬಿಟ್ರು ಫುಲ್ ಮಾರ್ಕ್ಸ್ ಕೊಡ್ತಾರೆ. ಯಾಕೆಂದ್ರೆ ಕ್ವಶನ್ ಕೊಟ್ಟಿಲ್ಲ, ಅದಕ್ಕೋಸ್ಕರ. ಓಕೆನಾ? ಓಕೆ, ಥ್ಯಾಂಕ್ ಯು, ಬಾಯ್.